ನೂರು ವರ್ಷಗಳ ಹಿಂದಿನ ಕತೆ. ಹಳ್ಳಿಯಲ್ಲಿ ಆಸೆಯನ್ನ ಪೂರ್ತಿ ಮಾಡೋ ಮರ ಇತ್ತು. ಯಾರೆಲ್ಲ ಮರಕ್ ನೀರ್ ಹಾಕಿ ಅವರ ಆಸೆಯನ್ನ ಹೇಳ್ತಾರೋ ಅದು ಅವರ ಆಸೆಯನ್ನ ನೆರವೇರಿಸುತ್ತೆ. ಆಮೇಲೆ ಒಬ್ರು ಆ ಮರದ ಹತ್ರ ಬರ್ತಾರೆ. ಆಮೇಲೆ ಹೇಳ್ತಾರೆ, ಹೇ ಮಾಂತ್ರಿಕ ಮರವೇ, ನನಗೆ ತುಂಬಾ ದುಡ್ಡು ಬೇಕು. ಆತರ ಹೇಳಿದ ತಕ್ಷಣ ಆ ಮನುಷ್ಯನ ಮುಂದೆ ಚಿನ್ನ ಬರುತ್ತೆ. ಆ ಮನುಷ್ಯ ಮರಕ್ಕೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ತರ ಅಲ್ಲಿರೋ ತುಂಬಾ ಜನ ಮರಕ್ಕೆ ನೀರ್ ಹಾಕಿ ಅವರ ಆಸೆನ ಹೇಳ್ತಿದ್ರು. ಆಮೇಲೆ ಆ ಮರ ಅವರ ಆಸೆಗಳನ್ನೆಲ್ಲ ಪೂರ್ತಿ ಮಾಡ್ತಿತ್ತು. ಇದು ಬಡವರಿಗೆ ತುಂಬಾ ಸಹಾಯಕರವಾಗಿತ್ತು. ಆದ್ರೆ ಸ್ವಲ್ಪ ವರ್ಷ ಆದ್ಮೇಲೆ ಆ ಮರಕ್ಕೆ ತುಂಬಾನೇ ವಯಸ್ಸಾಗಿತ್ತು. ಅದರ ಶಕ್ತಿನೂ ಕಡಿಮೆ ಆಗಿತ್ತು. ಇವಾಗ ಅದಕ್ಕೆ ಯಾರ ಆಸೆನೂ ಪೂರ್ತಿ ಮಾಡಕ್ಕಾಗ್ಲಿಲ್ಲ. ಒಂದೇ ಸಹ ಒಂದ್ ಮಹಿಳೆ ಆ ಮರದ ಹತ್ರ ಬಂದು ಹೇಳ್ತಾರೆ, ಇಲ್ಲಿ ನೋಡು ಮಾಯ ಮರವೇ, ನನ್ಗೆ ತಿನ್ನಕ್ಕೆ ಸ್ವಲ್ಪ ಆಹಾರ ಬೇಕು. ಆದ್ರೆ ಆ ಮಹಿಳೆಯ ಇಚ್ಛೆ ಪೂರ್ತಿ ಆಗ್ಲಿಲ್ಲ. ಆ ಮಹಿಳೆ ಬೇಜಾರಾಗಿ ಅಲ್ಲಿಂದ ಹೋಗ್ತಾರೆ. ಇದನ್ ನೋಡಿ ಮರಕ್ಕೂ ದುಃಖವಾಯ್ತು. ಅದು ತನ್ನತ್ರ ಹೇಳ್ಕೊಳ್ಳುತ್ತೆ, ಛೇ, ಏನಾದ್ರೂ ಆಗಿ ನನ್ನ ಹಳೆ ಶಕ್ತಿ ಹಿಂದೆ ಬರಬೇಕು, ಮತ್ತೆ ಜನರಿಚ್ಛೆ ಈಡೇರಿಸಬೇಕು. ನಂಗಿದು ಇಷ್ಟ ಆಗ್ತಾ ಇಲ್ಲ. ಜನರು ಖಾಲಿ ಕೈಯಲ್ಲಿ ಹೋಗ್ಬಾರ್ದು. ದೇವ್ರೆ, ನನ್ನ ಎಲ್ಲಾ ಶಕ್ತಿನ ನಂಗೆ ಕೊಡ್ತೀಯಾ? ನಿನ್ನ ಕೃಪೆನ ನಾನು ಮರೆಯಲ್ಲ, ಮರೆಯೋದೇ ಇಲ್ಲ. ಈ ತರ ಹೇಳಿ ಆ ಮರ ಅಳಕ್ ಶುರು ಮಾಡ್ಬಿಡತ್ತೆ. ಅದ್ ಅಳ್ತಾ ಇದ್ದದನ್ ನೋಡಿ ಅಲ್ಲಿ ದೇವರು ಪ್ರಕಟಿಸ್ತಾರೆ. ಆಮೇಲೆ ಮರ ಹತ್ರ ಹೇಳ್ತಾರೆ, ಏನು ಮರವೇ, ಯಾಕೆ ಕೂಗ್ತಿದೀಯಾ? ಮರ ಹೇಳುತ್ತೆ, ದೇವ್ರೆ, ನನ್ನ ಎಲ್ಲಾ ಶಕ್ತಿ ಮುಗ್ದೋಗಿದೆ, ಯಾರ ಸಹಾಯನೂ ಮಾಡಕ್ಕಾಗ್ತಾ ಇಲ್ಲ, ದಯವಿಟ್ಟು ಸಹಾಯ ಮಾಡಿ. ಅವಾಗ ದೇವ್ರು ಹೇಳ್ತಾರೆ, ಒಂದು ಉಪಾಯ ಇದೆ, ಸ್ವಲ್ಪ ಕಠಿಣವಾದದ್ದು. ಇಲ್ಲಿಂದ ದೂರ ಕಾಡಲ್ಲಿ ಒಂದು ಮಾಂತ್ರಿಕ ಕೊಳ ಇದೆ. ಆ ಬಾವಿಯಿಂದ ನೀರ್ ತಂದು ನಿಂಗೆ ಹಾಕಿದ್ರೆ ನಿನ್ ಶಕ್ತಿಯೆಲ್ಲ ನಿಂಗೆ ವಾಪಸ್ ಬರುತ್ತೆ. ಆದ್ರೆ ಆ ನೀರು ಯಾರ್ ತರ್ತಾರೆ, ಅದನ್ನ ಆಲೋಚನೆ ಮಾಡು. ಈ ತರ ಹೇಳಿ ದೇವ್ರು ಹೋಗ್ಬಿಡ್ತಾರೆ. ಮರಕ್ಕೂ ಬೇಜಾರಾಗುತ್ತೆ, ಯಾಕಂದ್ರೆ ಅದು ನಡ್ಕೊಂಡು ಬಾವಿ ಹತ್ರ ಹೋಗಕ್ಕಾಗಲ್ಲ. ಅದು ಅಳಕ್ ಶುರು ಮಾಡುತ್ತೆ. ಆ ಮರ ಅಳ್ತಾ ಇರೋದನ್ ಕೇಳಿ ಆ ಕಡೆ ನಡ್ಕೊಂಡು ಹೋಗ್ತಿರೋ ಒಂದ್ ಮನುಷ್ಯ ಆ ಮರದ ಹತ್ರ ಹೋಗ್ತಾರೆ. ಏನಾಯ್ತು ಮಾಂತ್ರಿಕ ಮರ, ನೀನ್ ಯಾಕೆ ಕೂಗ್ತಾ ಇದ್ಯಾ? ಅವಾಗ ಮರ ಎಲ್ಲದನ್ನು ಹೇಳುತ್ತೆ. ಆ ಮನುಷ್ಯ ತುಂಬಾನೇ ಒಳ್ಳೆಯವನಾಗಿದ್ದ, ಅವನು ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡ. ನಾನೇನಿಗ್ ಸಹಾಯ ಮಾಡ್ತೀನಿ ಹೇಳು, ಏನ್ ಮಾಡ್ಬೇಕು ನಾನು? ಈ ತರ ಮನುಷ್ಯ ಕೇಳ್ತಾರೆ. ಅದಕ್ಕೆ ಮರ ಹೇಳುತ್ತೆ, ಕಾಡಲ್ಲೊಂದು ಮಾಂತ್ರಿಕ ಮರ ಇದೆ, ಅಲ್ಲಿಂದ ನೀರ್ ತಂದು ನಂಗೆ ಹಾಕ್ಬೇಕು, ಆಗ ನನ್ನ ಎಲ್ಲಾ ಶಕ್ತಿ ಹಿಂದೆ ಬರುತ್ತೆ. ಇದನ್ ಕೇಳಿದ ತಕ್ಷಣ ಆ ಮನುಷ್ಯ ಆ ಕಾಡೊಳಗೆ ಹೋಗ್ತಾನೆ. ಹೋಗ್ತಾ ಹೋಗ್ತಾ ಅವರಿಗೆ ಆ ಬಾವಿ ಕಾಣತ್ತೆ. ಅವರು ತಕ್ಷಣ ಬಾವಿ ಹತ್ರ ಹೋಗ್ತಾರೆ. ಆಮೇಲೆ ಬಾವಿಯಿಂದ ನೀರ್ ತೆಗೆದು ಅದನ್ನೊಂದ್ ಬಾಟಲ್ ಅಲ್ಲಿ ಹಾಕೋತಾರೆ. ಆಮೇಲೆ ಖುಷಿಯಾಗಿ ಆ ಮರದ ಹತ್ರ ಬರ್ತಾರೆ. ಆ ಮನುಷ್ಯನನ್ನ ನೋಡಿ ಮರನೂ ಖುಷಿ ಪಡತ್ತೆ. ಆ ಮನುಷ್ಯ ಬಾಟಲ್ ಅಲ್ಲಿರೋ ನೀರ್ನ ಮರಕ್ಕೆ ಹಾಕ್ತಾನೆ. ಆಮೇಲೆ ಮ್ಯಾಜಿಕ್ ನಡೀತು, ಆ ಮರಕ್ಕೆ ಅದರ ಎಲ್ಲ ಶಕ್ತಿಗಳು ತಿರ್ಗ ಬಂತು. ಆ ಮರ ತುಂಬಾ ಖುಷಿಯಾಗಿ ಆ ಮನುಷ್ಯನಿಗೆ ಚಿನ್ನದ ನಾಣ್ಯಗಳನ್ನ ಕೊಡುತ್ತೆ. ಆಮೇಲೆ ಧನ್ಯವಾದ ಹೇಳುತ್ತೆ. ಆ ಮನುಷ್ಯನು ಅಲ್ಲಿಂದ ಹೋಗ್ಬಿಡ್ತಾನೆ. ಮಾರನೇ ದಿವಸ ಆ ಮಹಿಳೆ ತಿರ್ಗಾ ಅಲ್ಲಿಗೆ ಬರ್ತಾರೆ. ಅವರು ತುಂಬಾ ಹಸಿವೆ ನಿಂದಿದ್ರು, ಅವ್ರಿಗೆ ತಿನ್ನಕ್ಕೆ ಏನೂ ಇರ್ಲಿಲ್ಲ. ಆಮೇಲೆ ಆ ಮರ ಅವ್ರನ್ನ ಕಂಡಿಡ್ದು ಅದರ ಶಕ್ತಿಯಿಂದ ಆ ಮಹಿಳೆಗೆ ಅದರ ಮ್ಯಾಜಿಕ್ ಅನ್ನ ತೋರಿಸುತ್ತೆ. ಆಮೇಲೆ ಮಹಿಳೆ ಹೊಟ್ಟೆ ಪೂರ್ತಿ ಊಟ ತಿಂದು ಆಮೇಲೆ ಮರಕ್ಕೆ ಧನ್ಯವಾದಗಳು ಹೇಳ್ತಾರೆ. ಆ ಮರಕ್ಕೂ ಸಹಾಯ ಮಾಡಿ ಖುಷಿಯಾಗುತ್ತೆ. ಅದು ತುಂಬಾ ಖುಷಿಯಾಗಿತ್ತು, ಯಾಕಂದ್ರೆ ಅದು ಎಲ್ಲರಿಗೂ ತಿರ್ಗಾ ಸಹಾಯ ಮಾಡ್ತಿತ್ತು, ಎಲ್ಲರ ಇಚ್ಛೆಯನ್ನ ಪೂರ್ತಿ ಮಾಡ್ತಿತ್ತು.